ಮಾಡಿದ ಆರೋಪದಲ್ಲಿ ಹಲವರ ಬಂಧನ. ಶೀಘ್ರದಲ್ಲೇ ಇನ್ನಷ್ಟು ಜನರನ್ನು ಬಂಧಿಸುವುದಾಗಿ ಸೈಬರ್ ಕ್ರೈಂ ಪೊಲೀಸರು ತಿಳಿಸಿದ್ದಾರೆ. ಹಲೋ ಹಲೋ ರಮೇಶ್, ಈ ಮೂವಿ ರಿಲೀಸ್ ಆಗಿದೆ ಅಂತ ಕಣೋ, ಫ್ರೆಂಡ್ ಹೇಳು ಚೆನ್ನಾಗಿದೆ ಅಂತ. ಹೋಗೋಣ ಬಾರು, ಟಿಕೆಟ್ ಎಲ್ಲ ರೆಡಿ ಮಾಡಿದ್ದೀನಿ ಕಣೋ, ಪ್ಲೀಸ್ ಹೋಗಣ್ವಾ. ಹಾ ಸರಿ, ಎಲ್ಲಿ ಸಿಗ್ಲಿ? ಭಾರತ್ ಥಿಯೇಟರ್ 2 ಗಂಟೆ ಶೋ, ಕರೆಕ್ಟ್ ಟೈಮಿಗೆ ಬಂದ್ಬಿಡು ಆಯ್ತಾ? ನನ್ ಮಾತ್ ಕೇಳಿ ಬಂದಲ್ಲ, ತುಂಬಾ ಥ್ಯಾಂಕ್ಸ್ ಕಣೋ. ಏ ಮೆನ್ಷನ್ ನಾಟ್, ಯು ಆರ್ ಮೈ ಸ್ಪೆಷಲ್ ಫ್ರೆಂಡ್ ನೋ. ಓ ಸೋ ಸ್ವೀಟ್ ಆಫ್ ಯು. ಸರಿ ಟೈಮ್ ಆಯ್ತು, ಬಾ ಹೋಗೋಣ. ಕೊನೆಗೂ ಬಂದ್ಯಲ್ಲ. ಏ ಇವ್ನು ನನ್ನ ಬಾಯ್ ಫ್ರೆಂಡ್ ಸುರೇಶ್. ಹಾಯ್. ನಿಂಗೆ ಇಂಟ್ರೊಡ್ಯೂಸ್ ಮಾಡ್ಸಿರಲಿಲ್ಲ ಅಲ್ಲ, ಮನೆಯಿಂದ ನಿನ್ನ ಜೊತೆ ಬಂದ್ರೆ ಫುಲ್ ಡೌಟ್ ಪಡ್ತಾರೋ, ಅದಕ್ಕೆ ಜೊತೆ ನೀನು ಕರ್ಕೊಂಬಂದೆ. ಹೇಗಿದೆ ನನ್ನ ಐಡಿಯಾ? ಸಖತ್ತಾಗಿದೆ. ಎಕ್ಸ್ಕ್ಯೂಸ್ ಮೀ, ಈಗ ಬಂದೆ. Thank you.
Yes, please. Tell me. Ramesh here. Sir, 19 rupees recharge ಮಾಡಿದ್ರೆ ನಮ್ಮ ಕಡೆಯಿಂದ ಯಾವುದೇ ನೆಟ್ವರ್ಕ್ಗೆ ಅನ್ಲಿಮಿಟೆಡ್ ಆಫರ್ ಇದೆ. ಆರ್ ಯು ಇಂಟ್ರೆಸ್ಟೆಡ್? ಹ್ಮ್, ಹಂಗೆ ನಿಮ್ಮ ನಂಬರು ಕೊಟ್ಬಿಡಿ, ನಿಮಗೆ ಕಾಲ್ ಮಾಡಬೇಕಷ್ಟೆ. ಬ್ರೋ, ನಾಳೆ ರಜೆ ಅಲ್ವಾ? ನಾವೆಲ್ಲ ಸಿನಿಮಾ ಹೋಗೋಣವಾ? ಕನ್ಯಕದಲ್ಲಿ ಹೊಸ ಕನ್ಯೆ ಬಂದಿದ್ಯಂತೆ, ಅದಕ್ಕೆ ಹೋಗೋಣವಾ? ರಮೇಶನ್ ಕೇಳ್ರು, ಅವನಿಗೆ ಮೂವಿಲಿ ಇಂಟ್ರೆಸ್ಟ್ ಇದೆ. ಅವನ್ ಯಾಕೆ ಕರ್ಕೊಂಡು ಹೋಗ್ತೀರೋ? ಹೀರೋ ಆರು ಬಂದ್ರು ಒಂದು ಸಿಳ್ಳೇ ಹೊಡಿಯಲ್ಲ. ಹೀರೋಯಿನ್ ಆವಿನ ಥರ ಬಡಕಿದ್ರು ಅವನ ಎಕ್ಸ್ಪ್ರೆಷನ್ ಚೇಂಜ್ ಆಗಲ್ಲ. ಲೈಫೇ ಎಂಜಾಯ್ ಮಾಡಕ್ ಬರಲ್ಲ ಅವನಿಗೆ. ಸುಮ್ಮನಿರು. ಯಾಕೆ ಈ ಬಾಗಿಲು ತೆಗೆಯೋದು ಇಷ್ಟೊತ್ತು? ಇಲ್ಲಿ ರಮೇಶ್ ಯಾರು? ನಾನೇ ಸರ್, ನಾನೇ ಮೇಡಮ್. ಯಾಕೆ ಮೇಡಮ್, ನಾನೇನು ಮಾಡಿಲ್ಲ ಮೇಡಮ್, ಪ್ಲೀಸ್. ಏನ್ ಮಾಡ್ಕೊಂಡಿದ್ದೀರಿ? ಎಷ್ಟು ವರ್ಷದಿಂದ ಈ ಮನೇಲಿದ್ದೀರಿ? ಪ್ರೈವೇಟ್ ಕಂಪ್ನಿಲಿ ಜಾಬ್ ಮಾಡ್ತಿದ್ದೀನಿ, 3-4 ವರ್ಷ ಆಯ್ತು. ಯಾಕೆ ಮೇಡಮ್, ಯಾಕೆ ಇದನ್ನೆಲ್ಲ ಕೇಳ್ತಿದ್ರಿ? ಹ್ಮ್, ಸರಿ, ಈ ಡಾಕ್ಯುಮೆಂಟಿಗೆ ಒಂದು ಸಿಗ್ನೇಚರ್ ಹಾಕಿ, ಆಮೇಲೆ ಬಂದು ಸಾಹೇಬ್ರನ್ನ ಮೀಟ್ ಆಗಿ. ಇಲ್ಲ ಮೇಡಮ್, ನಾನೇನು ಮಾಡಿಲ್ಲ ಮೇಡಮ್, ನಾನೇನು ಮಾಡಿಲ್ಲ. ಏನ್ರಿ ನೀವು, ನೀವೇ ತಾನೇ ಪಾಸ್ಪೋರ್ಟ್ ಅರ್ಜಿ ಹಾಕಿದ್ದು? ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಆಮೇಲೆ ಸ್ಟೇಷನ್ಗೆ ಬನ್ನಿ. ಸರಿ, ಬರ್ತೀನಿ ಮೇಡಮ್. ಅಂದಾಗೆ ನಿಮಗೆ ಮದುವೆ ಆಗಿದ್ಯಾ? ಇನ್ನೂ ಇಲ್ಲ. ನಿಮ್ಗೆ? ¡Cuidado! ¡Casi te ha...